हेलो। हेलो, नमस्ते सर। हाँ नमस्ते। सोना रहोगी है ना? बीजेपी पार्टी ऑफिस सुंदरी, बीजेपी यार रे। पार्टी ऑफिस सुंदरी, विजयपुर हाँ रे। बागलकोटे स्थानीय संस्था विधान परिषद चुनाव के बीजेपी हाँ रे। पक्ष अभ्यर्थी आद सन्मान्य श्री पी एच पूजार इवर अनुक्रम संख्या बंदु हाँ रे। इवरिगे निम्म प्रथम प्रशस्त मत नीडबेकागि विनंती। ಅಲ್ರಿ ಮೇಡಮ್, ಈಗ ಮೋದಿ ಹೋಗಿ ಕೊಟ್ಟ ಸಾಕಾಗಿ ಹೋಗೈತಿ, ಇನ್ ಮತ್ತೆ ಹಾ ಇವಂಗ ಕೊಟ್ಟು ಎಲ್ಲಿ ಹೋಗ್ಬೇಕತ್ತೀರಿ? ಯಾಕ್ರಿ, ಮತ್ತಿನ ಏನಾರು ಮಾಡ್ಬೇಕತ್ತೀರಿ? ಏನಾಗೈತೆ ಹೇಳ್ರಿ? ಮತ್ತಿನ ಏನಾರು ಮಾಡ್ಬೇಕತ್ತೀರಿ? ನಾ ಏನಾಗೈತೆ ಅಂತ ಕೇಳಾತ್ತಿರಲ್ರಿ, ನೀವು ಇಂಡಿಯಾದಾಗ ಇದ್ದೀರಿ ಇಲ್ಲ? ಅದಿವಲ್ರಿ, ಆಗಾಗಲ್ರಿ, ಮತ್ತೆ ಡೀಸೆಲ್ ಕೆಲಸ ಒಳಗೆ ಪೆಟ್ರೋಲ್ ಎಲ್ಲಿ ಬಿಜೆಪಿ ಹೋಗಿತ್ತು ಹಿಂಗ ಗೊತ್ತತ್ತಾರೆ ಐತಿಲ್ರಿ ನಿಮಗೆ? ಮತ್ತೆ ಇದು ಸಿಗುದನ ಕಠಿಣ ಕಂಡಾಗ ಸ್ವಲ್ಪ ಹೆಚ್ಚಾಗುದಲ್ಲ ಸರ್ ಎಲ್ಲಾದ್ರೊಳಗೂ. ಹೆಂಗ್ರಿ ನಾವ್ ಹೇಳ್ತೀವಿ ತಗೋರಿ ಸರಿ, ನೀವ್ ಎದಕ್ ಔಟ್ ಆಗ್ತೀರಿ ಆಗ್ತಿ. ಯಾರಿಗೆ ಹೇಳ್ತೀರಿ? ಹೇಳಿ ಮಾತಾಡ್ರಿ, ಮಾತಾಡ್ರಿಲ್ಲ ನೀವು ಮತ್ತೆ ಆಫೀಸಿಂದ ಫೋನ್ ಹಚ್ಚಿರ ಅಂದ್ರೆ ಮತ್ತೆ ಕಟ್ ಮಾಡಕ್ ಹೋಕ್ಕಿರಿ? ಹೇಳ್ರಿ ಸರಿ, ಮತ್ತೆ ನೀವ ಹೇಳ್ರಿ, ಈಗ ನಿಮ್ ಕೇಳಿನ ನಾ ಉತ್ತರ ಈಗೆಲ್ಲ ಪ್ರಶ್ನೆ ಕೇಳಿ. ಕೆಲಸಗಳ ಎಷ್ಟ್ ಜನ ಎಷ್ಟ್ ಇದನ್ ಆಗ್ಯಾವಲ್ರಿ ಸರಿ ಎಲ್ಲರ ಬಿಜೆಪಿಯಿಂದ? ಆಗ್ಯಾವ ಅದನ್ನ ತೋರಿಸ್ರಿ. ರೋಡ್ ಅದು ನೋಡ್ರಿ, ಇಲ್ಲ ಹೊರಗಡೆ ಬರ್ತೀರಿ ನೀವು? ನಿಮ್ ಸೈಡ್ ರೋಡ್, ನೀವು ಇದನ್ನ ಗ್ರಾಮ ಪಂಚಾಯತಿ ಅಲ್ರಿ, ಒಳಗ ಹೇಳ್ಬೇಕಲ್ರಿ ಗ್ರಾಮ ಸರ್. ಪಂಚಾಯತಿ ಇದ್ದ ಫಂಡ್ ಎಲ್ಲ ತಗೊಂದಿರಿ, ಮತ್ತೆ ಅಲ್ಲಿ ಗ್ರಾಮ ಪಂಚಾಯತಿಗೆ ಕೇಳಕ್ ಹೋಗುನು? ಗ್ರಾಮ ಪಂಚಾಯತಿಗೆ ಅದನ್ನ ಇರೋದ? ಹೌದ್ರಿ, ಮತ್ತೆ ಯಾವ ಫಂಡ್ ಕೊಟ್ರಿ? ಯಾವ ಮನಿಗಳ ಬಿಲ್ ಹಾಕ್ಲಾತ್ತಿರ? ಹಳ್ಳಿ ಮನಿಗಳ ಕಟ್ಟಡಾಗಿದ್ ಬಿಲ್ ಇಲ್ಲನಾ? ಹೌದ್ರಿ ಸರಿ, ನೀವು ಲೆಟರ್ ಕೊಡ್ಬೇಕಲ್ರಿ ನೀವು ರೀ, ಯಾರಿಗೆ ಕೊಡನ್ರಿ? ಹೆಡ್ ಹೆಡ್ ಇರ್ತಾರಲ್ರಿ ಅವ್ರಿಗ್ರಿ. ಯಾ ಅಲ್ರಿ, ಇಡೀ ಕರ್ನಾಟಕದ ಬಿಲ್ ಬಂದದಾವು, ಇನ್ ಮತ್ತೆ ಅವ್ಗ ಲೆಟರ್ ಕೊಡ್ಬೇಕ್ರಿ? ಮತ್ತೆ ಅಲ್ಲಿ ಅದಾನ ಹೇಳ್ರಿ ಅಂತ ಅವ್ಗ. ಈಗ ಬಿಜೆಪಿ ಅದೆಲ್ಲ ಬಿಡ್ರಿ ಸರಿ, ಈಗ ಬಿಜೆಪಿ ಏನೇ ಕೆಲಸ ನೋಡ್ಕೊಂಡ್ ಓಟ್ ಹಾಕ್ರಿ ಸರಿ. ಅದರಿ ಅವ್ರು ನೋಡ್ಕೊಂಡ ಕೆರಲೆ ಹೊಡ್ಯಾಕತ್ತಿವಿ ಅಂತ ಹೇಳಾಕತ್ನಲ್ಲ ಮತ್ತೆ ನೀವು ಬಿಜೆಪಿ ನೋಡ್ಯ? ವ್ಯಕ್ತಿ ಚಲೋ ಇರ್ಬೇಕು ನಿಮ್ಮವ. ನಾ ವ್ಯಕ್ತಿಗೆ ಅಂದಿಲ್ಲ, ನಾ ಈಗ ಪಾರ್ಟಿದ. ನೀವು ಬಿಜೆಪಿ ಆಫೀಸ್ದಿಂದ ನಾ ನಿಮಗೆ ಫೋನ್ ನಾ ಮಾತಾಡಕತ್ತೀನಿ, ಏನಾರೇ ಮಾಡ್ರಿ ಅನ್ನೋದು ಬೇಕಲ್ಲ. ಹೌದ್ರಿ, ಈಗ ಇವ್ರು ಗೆಲ್ಲಿಸ್ರಿ ಸರ್, ಇವ್ರು ಗ್ಯಾಸ್ ನೋಡ್ರಿ, ಮಾತಾಡಿ ಮತ್ತೆ ಎಲ್ಲರೂ. ಗ್ಯಾಸ್ ನೋಡ್ರಿ, ಇವತ್ತು ಮತ್ತೆ 105 ರೂಪಾಯಿ ಏರಿತೆ. ಆಕಿ ನಿಮ್ಮ ಹೌದ್ರಿ, ಸ್ಮೃತಿ ಇರಾನಿ ಒಂದು 315 ರೂಪಾಯಿ ಗ್ಯಾಸ್ ಹಾಕಾನ ಹೋಗಿ ಎದಿ ಎದಿ ಬಡ್ಕೊಳತ್ತಿಳ ರೋಡ್ ಮೇಲೆ ಕೂತ. ಈಗ ಯಾರು ಹೌದ್ರಿ ಬಡ್ಕೋಬೇಕು? ಈಗ ಮಂದಿ ಬಡ್ಕೊಳತ್ತಾರ, ಅವಾಗ ಹಾಕಿ ಬಡ್ಕೊಳತ್ತಿಳ. ಹೌದ್ರಿ, ಹೌದಿಲ್ರಿ? ಹೌದ್ರಿ ಅತ್ತಿರಲ್ರಿ, ಮತ್ ನೀವ ಹೇಳ್ರಿ, ಈಗ ಏನ್ ಹೇಳ್ಬೇಕ? ಮತ್ತೆ ಏನ ಬೇಕಾಗ್ತೈತ್ರಿ? ಹೆಚ್ಚಾಗೈತನಂತೆ ಹೆಚ್ಚಾಗೈತಂತ ಹೇಳಬೇಕ್ರಿ ಹಾ ಸರಿ. ನೋಡ್ರಿ, ನೀವ ಹೆಚ್ಚಾಗೈತ ಅಂತ ಹೇಳಾಗತ್ತಿರಿ. ಅದಕ್ಕಾಗಿ ನಾ ಬೇಲಿ ಆಗತ್ನ ಅವ್ರಿಗೆ. ಅವ್ರ ಸ ವ್ಯಕ್ತಿಗಳು ಚಲೋ ಇರ್ಬೇಕು. ನಿಮ್ಮ ವ್ಯಕ್ತಿಗಳಿಗೆ ಯಾರಿಗೆ ಬೇದಿಲ್ಲ ಹಾ ರೀ, ಏನ್ರಿ ನಿಮ್ಮ ಪಾರ್ಟಿದ ಏನ್ ನಿಮ್ ಮ್ಯಾಲ್ ಮಾಡ್ಲಾತಿರಿ? ಅದ್ ಏನ್ ಆಗ್ಲಾಗತ್ ನೋಡ್ರಿ, ಒಂದ್ ಸ್ವಲ್ಪ ಜನಕ್ಕ ಹೇಳ್ರಿ ಇಂತಿಂತ. ಹಾ ಈಗ ನೀವು ಸಾಮಾನ್ಯ, ನೀವು ಅದಿರಿಲ್ಲ ಸಾಮಾನ್ಯ ಇದ್ರೊಳಗೆ ಬರ್ತಿರಲ್ಲ ಸಾಮಾನ್ಯ ಫ್ಯಾಮಿಲಿ ಒಳಗ. ಹೌದ್ರಿ, ಮತ್ ಈಗ 1,000 ರೂಪಾಯಿ ನೀವು ಗ್ಯಾಸ್ ಕ್ವಾಟ ತಗೊಂಡ್ರೆ ಹೆಂಗ್ ಉಳಿತೈತಿ ಹೇಳ್ರಿ? ಮೊದಲ ಎಟ್ಟಿತ್ತ 315 ರೂಪಾಯಿ ಇತ್ತ. ಆ ಹೌದ್ರಿ, ಉಜ್ವಲಾ ಯೋಜನೆ ಕೋಟಿ ಗಟ್ಲೆ ಕೊಟ್ಟಿವಿ ಗ್ಯಾಸ್ ಅಂತ ಹೇಳ್ತಾರ, ಅದಕ್ಕ 1,000 ರೂಪಾಯಿ ಕೊಟ್ಟು ಹೆಂಗ್ ತಗೋತಾನೆ ಹೇಳ್ರಿ ಈಗ ಬಡ್ರು? ಹೌದ್ ಹೌದ್ರಿ ಸರ್, ಹೌದಿಲ್ರಿ? ಹೇಳ್ತೀವಿ ತಗೋರಿ ಸರಿ, ನಿಮ್ ಪರವಾಗಿ ಯಾರಿಗೆ ಹೇಳವ್ರಿ? ನಿಮ್ ಮಾತ ಯಾವ ಕೇಳ್ತಾನೆ? ಅವ್ ಅವ್ರ ಎಮ್ ಎಲ್ ಎಗಳು ಮಾತಾಕಿ 25 ಮಂದಿ ಆರಿಸಿ ಬಂದು MPಗಳು ಕೊಟ್ಟಾರ, ಅವ್ರ ಮಾತನ ಕೇಳಂಗಿಲ್ಲ, ನಿಮ್ ಮಾತ ಹೆಂಗ್ ಕೇಳ್ತಾನ ಅವ್ರು? ಹಂಗಂದ್ರೆ ಏನ್ ಮಾಡಕ್ ಆಗಂಗಿಲ್ರಿ ಸರ್. ಈಗ ಅದೇ ಸುಮ್ಮನೆ ನೀವು ಮತ್ತೆ ನಿಮ್ಗೆ ಏನೋ ಪಗಾರ ಕೊಟ್ಟಾರ ನೀವು ಹೇಳಾಕತ್ತಿರಿ, ಬರೋಬ್ರಿ ಆಯ್ತು ಬಿಡ್ರಿ. ಯಾರು ಮಂದಿ ಹಾ ರೀ, ಪರಿಸ್ಥಿತಿ ಯಾರು ನೋಡ್ರಿ ಏನಾಗ್ಲಾಗತ್ತೆ. ಹೌದ್ರಿ ಸರಿ, ಹೌದಿಲ್ರಿ? ಹೌದ್ರಿ, ಮತ್ತೆ ಇಂಥ ಪರಿಸ್ಥಿತಿ ಒಳಗೆ ರೀ, ಮತ್ತೆ ಏನಾರು ಮಾಡತ್ತಿರಿ ಅಂತಾರ್ಗ ಓಟ್ ಹಾಕಂದ್ರೆ ನಾವ ನಮ್ ಕೆರ ತಗೊಂಡ್ ನಾವ ಹಡ್ಕೋಬೇಕು ಹಂಗಾಗಿತ್ತು. ತಗೋರಿ ಸರಿ. ನಾವು ಮೊದಲು ಹಾಕಿವಿ ನಿಮ್ ಜೋಡಿ ನಾ ಓಟ್ ಅವ್ರಿಗೆ. ಹಾ ರೀ, ಮೊದಲು ನಾವು ಹಾಕಿಲ್ಲ ಅನ್ನಂಗಿಲ್ಲ, ನಾವು ಬಿಜೆಪಿಗೆ ಒಮ್ಮೆ 2 ಸಲ ಓಟ್ ಹಾಕಿವಿ, ಹಾಗೆ ಹಾ ರೀ, ಹಿಂದಾಗಡೆ ನಮ್ಮ ನಾವು ಹೊಡ್ಕೊಂಡಿವಿ ತಗೊಂಡ. ಹೌದ್ರಿ ಸರಿ, ಹೌದಿಲ್ರಿ? ಒಂದ್ ಬೈಕ್ ತಗೋಬೇಕಾರ ಎಷ್ಟು ಟ್ಯಾಕ್ಸ್ ಆಗೈತ್ರಿ? ಮೊದಲು 55,000 ರೂಪಾಯಿದಾಗ ಒಂದು ಸ್ಪ್ಲೆಂಡರ್ ಬೈಕ್ ಬರ್ತಿತ್ತು, ಈಗ ಒಂದು 1 ಲಕ್ಷ ರೂಪಾಯಿ ಆಗೈತೆ. ಅದ ಬರೀ 6 ವರ್ಷನ್ಯಾಗ 1 ಲಕ್ಷ ರೂಪಾಯಿ ಆಗೈತ್ರಿ. ಹೌದ್ರಿ, ಹೌದಿಲ್ರಿ? ಈಗ ಎಲ್ಲ ಮತ್ತ ಮುಂದ ಹೊಡ್ದಂಗ ಹೊಡ್ದಂಗ ಜಾಸ್ತಿ ಆಗುದರಿ ಸರ್. 6 ವರ್ಷನ್ಯಾಗ ಹಿಂದಿನ ಐತಿ, ಏನಾರ ಮುಂದುವರ್ದೈತಿ ಅದ ಬೇಕಲ್ರಿ? ಕಂಡಾಪಿಟ್ಟು ಸಾಲ ಮಾಡಿಟ್ಟಾರ ಇಂಡಿಯಾದ ಮ್ಯಾಲ, ಸಾಲ ರೀ ಆಗಿದ್ ಗೊತ್ತೈತಿಲ್ ನಿಮಗ? ಗೊತ್ತೈತಲ್ರಿ, ಮತ್ತ ಗೊತ್ತಿದ್ರು ನೀವು ಹೆಂಗ್ ರೀ ಮುಂದುವರಿದೈತೆ ಅಂತ ಹೇಳ್ತೀರಿ? 6 ವರ್ಷನ್ಯಾಗ ಏನ್ ಮುಂದುವರ್ಸಿದ್ರಿ? 6 ವರ್ಷನ್ಯಾಗ ಒಂದು ಬೈಕ್ ರೇಟ್ ಈ 55,000 ಇದ್ದಿದ್ದು 1 ಲಕ್ಷ ರೂಪಾಯಿ ಮಾಡಿದ, ಮತ್ತ ಇನ್ನ ಇನ್ನೊಂದ್ ಇವನ್ ಕೈಯಾಗ ಒಂದು 50 ವರ್ಷ ಕೊಟ್ರೆ ಏಟ್ರಿ ಅದ 10 ಲಕ್ಷ ರೂಪಾಯಿ ಆಗಿ ಮಾಡಿ ಇಡ್ತಾರ ಇನ್ನ ಬರೀ 6 ವರ್ಷನ್ಯಾಗ 50,000 ರೂಪಾಯಿ ಏರ್ಸಾನ. ಆಯ್ತು ಆಯ್ತು ಹೇಳ್ರಿ ಸರ್, ನಾ ಹೇಳ್ತೇನೆ ತಗೋರಿ, ಹೇಳರಿ ಹೋಗ್ರಿ ಸರಿ. ನೀವು ಕರೆಕ್ಟ್ ರೀ ಅನಸ್ತೈತಿ ಏನ್ ನಿಮಗಾರೆ? ಹಾ ಹಾ ಅನಸ್ತೈತ್ರಿ ಸರಿ, ಆಯ್ತ್ರಿ ಸರಿ, ಧನ್ಯವಾದಗಳು ಸರ್. ಹಂಗಲ್ರಿ, ನಿಮ್ಗೆ ಕರೆಕ್ಟ್ ರೀ ಅನಸ್ಲಾದತ್ತೇನೋ.